ಆತ್ಮೀಯರೇ, ಮೊದಲಿಗೆ ನೀವು ನಿಮ್ಮ ಲಾಗಿನ್ ಐಡಿಯಿಂದ ಲಾಗಿನ್ ಆಗುವುದು. ಲಾಗಿನ್ ಆದ ನಂತರ ಲಾಂಚ್ ಕೋರ್ಸಸ್ನಲ್ಲಿ ನಿಮಗೆ ಇಂಡಕ್ಷನ್ ಒನ್ ಬ್ಯಾಚ್ ಒನ್ ಅಲಾಟ್ ಆಗಿದೆಯೋ ಅಥವಾ ಬ್ಯಾಚ್ ಟು ಅಲಾಟ್ ಆಗಿದೆಯೋ ಎಂದು ನೋಡುವುದು. ಬ್ಯಾಚ್ ಒನ್ ಅಲಾಟ್ ಆಗಿದೆ ಎಂದು ಭಾವಿಸಿದರೆ, ಬ್ಯಾಚ್ ಒನ್ಗೆ ಲಾಗಿನ್ ಆದ ನಂತರ ಕ್ರಿಯೇಟಿವ್ ICT ಮೀಡಿಯಾ ಇಮೇಜಸ್ ಸೆಷನ್ ಒನ್ ಅದರಲ್ಲಿ ಹೋಗಿ ಅಸೈನ್ಮೆಂಟ್ಗಳನ್ನು ಹೇಗೆ ಡೌನ್ಲೋಡ್ ಮಾಡಬೇಕೆಂದು ತಿಳಿಯಲು ಪ್ರಯತ್ನಿಸೋಣ. ಮೊದಲನೇ ಅಸೈನ್ಮೆಂಟನ್ನು ಚೆಕ್ ಮಾಡೋಣ. ಮೊದಲನೇ ಅಸೈನ್ಮೆಂಟನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಯೋ ಗ್ರೇಡ್ ಆಲ್ ಸಬ್ಮಿಷನ್ಸ್ ಎಂದು ಬರುತ್ತದೆ. ಅದನ್ನು ಕ್ಲಿಕ್ ಮಾಡಿದರೆ, ಆತ್ಮೀಯರೇ, ಇಲ್ಲಿ ಬಹಳ ಕೇರ್ಫುಲ್ಲಾಗಿ ಮಾಡತಕ್ಕದ್ದು, ನಿಮಗೆ ಅಲಾಟ್ ಆಗಿರುವ ಗ್ರೂಪನ್ನು ಮಾತ್ರವೇ ಡೌನ್ಲೋಡ್ ಮಾಡಬೇಕು. ಉದಾಹರಣೆಗೆ, ನಾನೀಗ ಬೆಂಗಳೂರು ನಾರ್ತ್ನ ಸುಬ್ರಹ್ಮಣ್ಯಂ ಸರ್ ಅವರ ಅಸೈನ್ಮೆಂಟ್ಗಳನ್ನು ಚೆಕ್ ಮಾಡುವುದಾದರೆ, ಸುಬ್ರಹ್ಮಣ್ಯಂ ಸರ್ ಅವರಿಗೆ ಇಷ್ಟು ಜನ ಶಿಕ್ಷಕರು ಅಲಾಟ್ ಆಗಿರುತ್ತಾರೆ ಬ್ಯಾಚ್ ಒನ್ನಲ್ಲಿ. ಇದನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಎಂದರೆ, ಇಲ್ಲಿ ಗ್ರೇಡಿಂಗ್ ಆಪ್ಷನ್ ಎಂದು ಇರುತ್ತದೆ. ಈ ಗ್ರೇಡಿಂಗ್ ಆಪ್ಷನ್ನಲ್ಲಿ ಡೌನ್ಲೋಡ್ ಆಲ್ ಸಬ್ಮಿಷನ್ಸ್ ಎಂದು ಕ್ಲಿಕ್ ಮಾಡಿದರೆ ಎಲ್ಲ ಸಬ್ಮಿಷನ್ಗಳು ಝಿಪ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತದೆ. ಝಿಪ್ ರೂಪದಲ್ಲಿ ಡೌನ್ಲೋಡ್ ಆದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ನಿಮಗೆ ಪ್ರತಿಯೊಬ್ಬರ ಹೆಸರಿನ ಮುಂದೆಯೂ ಅವರವರ ಅಸೈನ್ಮೆಂಟ್ಗಳನ್ನು ನೋಡುವುದು, ಇದಕ್ಕೆ ಸೂಕ್ತ ಅನಿಸಿದ ಅಂಕಗಳನ್ನು ನಿಮಗೆ ಆಲ್ರೆಡಿ ಪ್ರೊವೈಡ್ ಆಗಿರುವಂತಹ ಗೂಗಲ್ ಶೀಟ್ನಲ್ಲಿ ಈ ಅಂಕಗಳನ್ನು ನಮೂದಿಸುವುದು. ಸ್ನೇಹಿತರೆ, ಉದಾಹರಣೆಗೆ ಗೀತಾ NS ಎಂಬ ಶಿಕ್ಷಕರು ಯಾವುದೇ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡಿರುವುದಿಲ್ಲ. ಆದರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿ ಅವರ ಎಲ್ಲ ಅಸೈನ್ಮೆಂಟ್ಗಳನ್ನು ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಲು ತಿಳಿಸಿ, ಆ ಡ್ರೈವ್ ಲಿಂಕನ್ನು ನೀವು ಡೈರೆಕ್ಟಾಗಿ ಪಡೆದುಕೊಳ್ಳುವುದು ಹಾಗೂ ಆ ಡ್ರೈವ್ ಲಿಂಕ್ ಮುಖಾಂತರ ನೀವು ಎಲ್ಲ ಅಸೈನ್ಮೆಂಟ್ಗಳನ್ನು ಎವ್ಯಾಲ್ಯುಯೇಟ್ ಮಾಡಿ ನಿಮಗೆ ಕೊಟ್ಟಿರುವ ಗೂಗಲ್ ಶೀಟ್ನಲ್ಲಿ ಅವರ ಅಂಕಗಳನ್ನು ನಮೂದಿಸಬಹುದು.